ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಹರೀಶ್ ಫುಡ್ ಬಾಕ್ಸ್ ಕುಂಬಳ ಚಾನಲ್. ಇದಿನದ ವಿಡಿಯೋದಲ್ಲಿ ಸಿಹಿ ಕುಂಬಳಕಾಯಿಯನ್ನು ಬಳಸಿ ಸಾಂಬಾರು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಕೆಲವು ಕಡೆ ಇದನ್ನು ಚೇಳಿಕಾಯಿ, ಚೀನಿಕಾಯಿ, ಕೆಂಪು ಪರಂಗಿಕಾಯಿ ಅಂತಲೂ ಕೂಡ ಕರೀತಾರೆ, ಹಾಗೂ ಸಿಹಿ ಕುಂಬಳಕಾಯಿ ಅಂತಲೂ ಕೂಡ ಕರೀತಾರೆ. ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೇನಾದರೂ ಹೊಸದಾಗಿನ ಚಾನಲ್ಗೆ ವಿಸಿಟ್ ಕೊಡಿದ್ರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲಗೆ ಕ್ಲಿಕ್ ಮಾಡೋದು ಮರೆಯಬೇಡಿ. ಸಿಹಿ ಕುಂಬಳಕಾಯಿಯನ್ನು ಒಂದು ಓಲ್ ಸಿಹಿ ಕುಂಬಳಕಾಯಿಯನ್ನು ತೊಗೊಂಡಿದ್ದೇನೆ. ತೊಗೊಂಡು ಈ ರೀತಿ ತೊಟ್ಟಿನ ಭಾಗವನ್ನು ಕಟ್ ಮಾಡ್ತಾ ಇದ್ದೇನೆ. ಮೇಲುಗಡೆ ಭಾಗ ಸಿಪ್ಪೆ ತುಂಬ ಗಟ್ಟಿ ಉಂಟು, ಸೊ ಹಾಗಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ನೀವು ಸಾಂಬಾರು ಮಾಡೋದಾದರೆ ಈ ಸಿಪ್ಪೆಯನ್ನು, ಮೇಲುಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆಯೋದು ಬೇಡ, ಒಳಗಡೆ ಇರುವಂತಹ ತಿರುಳು ಹಾಗೂ ಆ ಸೀಡ್ಸ್ ಏನಿದೆ ಅದನ್ನು ಮಾತ್ರ ತೆಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ. ನೀವು ಪಲ್ಯ ಮಾಡೋದಾದರೆ ಅಥವಾ ಸ್ವೀಟ್ ಪಾಯಸ ಅಲ್ವಾ ಈ ರೀತಿ ಮಾಡೋದಾದರೆ ಸಿಪ್ಪೆಯನ್ನು ತೆಗೆದು ಮಾಡ್ಕೋಬೇಕಾಗುತ್ತೆ. ಕುಂಬಳಕಾಯಿ ತುಂಬ ಬೇಗ ಸಾಫ್ಟ್ ಆಗೋದ್ರಿಂದ, ಹಾಗೂ ನೀವು ಹೆಚ್ಚು ಕುಕ್ ಮಾಡಿದಲ್ಲಿ ನೀರಿನಲ್ಲಿ ಕದಡಿ ಹೋಗುತ್ತೆ. ಸೊ ಹಾಗಾಗಿ ಸಿಪ್ಪೆ ಇದ್ದರೆ ಗಟ್ಟಿ ಭಾಗ ಉಂಟಲ್ಲ, ಸೊ ಹಾಗಾಗಿ ನೀರಲ್ಲಿ ಕದಡೋದಿಲ್ಲ. ಈ ರೀತಿ ಕಟ್ ಮಾಡಿಕೊಂಡು ತೆಕ್ಕೊತಾ ಇದ್ದೀನಿ. ಹಾಗೂ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾವು ಈ ರೀತಿ ಸಾಂಬಾರು ಮಾಡೋದ್ರಿಂದ ಈ ಪರಂಗಿಕಾಯಿ ಸಾಂಬಾರಿಗೆ ತೊಗರಿಬೇಳೆಯನ್ನು ಬಳಸೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಈ ಪರಂಗಿಕಾಯಿ ಬೀಜವನ್ನು ಡ್ರೈ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆ ಮೇಲ್ಭಾಗವನ್ನು ತೆಗೆದ್ರೆ ಒಳಗಡೆ ತಿರುಳಿನ ಬೀಜ ಸಿಗುತ್ತೆ. ಆ ಬೀಜವನ್ನು ಕಲ್ಲಂಗಡಿ ಬೀಜ, ಸಿಹಿ ಕುಂಬಳಕಾಯಿ ಬೀಜ ಹಾಗೂ ಬೂದಿ ಕುಂಬಳಕಾಯಿ ಬೀಜವನ್ನು ಡ್ರೈ ಮಾಡಿ ನೀವು ಈ ರೀತಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಮೆಮೊರಿ ಪವರ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೂ ಈ ಬೀಜದಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಡ್ರೈ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರೇಜ್ ಮಾಡಿಟ್ಕೊಳ್ಳಿ. ನಂತರ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ದೇವಸ್ಥಾನಗಳಲ್ಲಿ ಮಾಡೋದಾದರೆ ತುಂಬ ದಪ್ಪದಾಗಿ ಕಟ್ ಮಾಡ್ಕೊಂಡ್ರೆ ದೊಡ್ಡ ದೊಡ್ಡದಾಗಿರುತ್ತೆ ಸ್ಲೈಸು. ನಾವು ಮನೇಲಿ ಮಾಡೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ 4-5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ. ನೀವು ತುಪ್ಪ ಇದ್ದಲ್ಲಿ ತುಪ್ಪನೂ ಕೂಡ ಬಳಸ್ಕೋಬೋದು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೋದ್ರಿಂದ. ನೀವು ಬೇಡ ಅಂದರೆ ತುಪ್ಪವನ್ನು ಸ್ಕಿಪ್ ಮಾಡಿ ಆಯಿಲ್ ಕೂಡ ಬಳಸ್ಕೋಬಹುದು. ನಂತರ 1 ಟೇಬಲ್ಸ್ಪೂನಷ್ಟು ಸಾಸಿವೆ, 1.5 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ಹಾಗೂ 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ನಾನು ಮಸಾಲೆಯನ್ನು ರುಬ್ತಾ ಇಲ್ಲ, ಹಾಗೆ ಡೈರೆಕ್ಟ್ ಮಾಡ್ತಾ ಇದ್ದೇನೆ. ನಂತರ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಕರಿಬೇವನ್ನು ಹಾಕ್ತಾ ಇದ್ದೇನೆ, ಕರಿಬೇವನ್ನು ಕೂಡ ಅಷ್ಟೇ 1-2 ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ. ನೀವು ಮಸಾಲೆ ರುಬ್ಬೋದಾದರೆ ಇದೇ ಇಂಗ್ರೀಡಿಯೆಂಟ್ಸ್ಗೆ 1 ಟೇಬಲ್ಸ್ಪೂನಷ್ಟು ಮೆಂತೆಯನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಬಿ, ತೆಂಗಿನಕಾಯಿಯೊಂದಿಗೆ ಮಿಕ್ಸಿ ಜಾರಲ್ಲಿ ರುಬ್ಬಿ ನಂತರ ಆ ಮಸಾಲೆಯನ್ನು ಹಾಕಬೇಕಾಗುತ್ತೆ. ನಾನು ಮಸಾಲೆಯನ್ನು ರುಬ್ತಾ ಇಲ್ಲ, ಹಾಗೆ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಹುಳಿ ಟೊಮೊಟೊ, 2 ಹುಳಿ ಟೊಮೊಟೊವನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಆದಷ್ಟು ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಟೊಮೊಟೊ ಇರ್ಬೋದು, ಮಸಾಲೆ ರುಬ್ಬೋದಾದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಮೆಥಡಲ್ಲಿ ಮಾಡಿದಾದ್ರೆ ಆದಷ್ಟು ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂತರ ಕಟ್ ಮಾಡಿದಂತಹ ಪರಂಗಿ ಕಾಳನ್ನು, ಅಂದರೆ ಪರಂಗಿ ಕಾಯಿಯನ್ನು ಹಾಕ್ತಾ ಇದ್ದೇನೆ. ಈ ರೀತಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನೀವು ಕುಕ್ಕರಲ್ಲಿ ಮಾಡೋದು ಬೇಡ ಅಂದರೆ ನೀವು ದಪ್ಪ ತಳ ಇರುವಂತಹ ಪಾತ್ರೆಯಲ್ಲಿ, ಸ್ವಲ್ಪ ಬಾಯಿ ಅಗಲಾಗಿರಬೇಕು ಪಾತ್ರೆ ಇದು, ಆ ರೀತಿಯ ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ನಂತರ 3-4 ಬಾರಿ ವಾಶ್ ಮಾಡಿ 10 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿದಂತಹ ತೊಗರಿಬೇಳೆಯನ್ನು ಹಾಕ್ತಾ ಇದ್ದೇನೆ ಹಾಗೂ ನೀರನ್ನು ಹಾಕ್ತಾ ಇದ್ದೇನೆ. ನಾವಿಷ್ಟು ಇಂಗ್ರೀಡಿಯೆಂಟ್ಸ್ಗೆ 1.5 ಲೀಟ್ರಷ್ಟು ನೀರನ್ನು ಹಾಕಬೇಕಾಗುತ್ತೆ. ನಿಮಗೆ ನೀರಿನ ಕ್ವಾಂಟಿಟಿ ಜಾಸ್ತಿ ಬೇಕಂದಲ್ಲಿ 1.75 ಹಾಕ್ಕೊಳ್ಳಿ, ಹೆಚ್ಚು ಬೇಡ ನೀರು. ನಂತರ ಇದಿಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು 1 ಟೇಬಲ್ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ, ಅಂದರೆ ಸಾಂಬಾರು ಪುಡಿ ಅಂತ ಹೇಳ್ತಿರಲ್ಲ ನೀವು, ಅದನ್ನು ಹಾಕ್ತಾ ಇದ್ದೇನೆ. ನಂತರ 1 ಟೇಬಲ್ಸ್ಪೂನಷ್ಟು ಅಚ್ಚಕರದ ಪುಡಿ ಹಾಕ್ತಾ ಇದ್ದೇನೆ. ನಿಮಗೆ ಖಾರ ಹೆಚ್ಚು ಬೇಕಂದಲ್ಲಿ 1.5 ಟೇಬಲ್ಸ್ಪೂನಷ್ಟು ಕೂಡ ಹಾಕ್ಕೊಳ್ಳಿ. ನಿಮಗೆ ಅಚ್ಚಕರದ ಪುಡಿ ಬೇಡ ಅಂದಲ್ಲಿ ಸ್ಕಿಪ್ ಮಾಡಿ ಗ್ರೀನ್ ಚಿಲ್ಲಿ ಕೂಡ ಬಳಸ್ಬೋದು. ನಂತರ 1.5 ಟೇಬಲ್ಸ್ಪೂನಷ್ಟು ಮಸಾಲ ಪೌಡ್ರ್ ಹಾಕ್ತಾ ಇದ್ದೇನೆ. ಈ ರೀತಿ ಕುಂಬಳಕಾಯಿ ಸಾಂಬಾರು, ತಿಳಿಸಾರು ಅಥವಾ ರಸಂ ಮಾಡಲಿಕ್ಕೆ ಪೌಡ್ರ್ ಮಾಡಿಟ್ಕೊಳ್ತೀವಲ್ಲ ಆ ರೀತಿಯ ಪೌಡ್ರನ್ನು 1.5 ಟೇಬಲ್ಸ್ಪೂನಷ್ಟು ಬಳಸಿ. ನಂತರ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ.
ಈ ಸಾಂಬಾರಿಗೆ ಕೊಬ್ಬರಿ ಬೇಡ, ತೆಂಗಿನಕಾಯಿಯನ್ನೇ ಬಳಸಿ. ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಇದಿಷ್ಟನ್ನು ಹಾಕಿದ ನಂತರ ಒಳ್ಳೆ ಮಿಕ್ಸ್ ಕೊಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 3-4 ವಿಶಲ್ ಕೂಗಿಸ್ಕೊಳ್ಳಿ. ನಂದು ಈಗ ತೋರಿಸ್ತಾರೆ ವಿಡಿಯೋ, 3-4 ವಿಶಲ್ ಆದ ನಂತರ ನಾನು ಕುಕ್ಕರ್ ತಣ್ಣಗಾದ ನಂತರ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿ ಎಲ್ಲ ತೊಗರಿಬೇಳೆ ಇರ್ಬೋದು, ಈರುಳ್ಳಿ, ಟೊಮೊಟೊ ಹಾಗೂ ಮಸಾಲೆ ಹಾಕಿದ್ದೆನಲ್ಲ ಸ್ಪೈಸಿ ಮಸಾಲೆ, ಅದು ಹಾಗೂ ಕುಂಬಳಕಾಯಿ ಎಲ್ಲ ಈ ರೀತಿ ಸಾಫ್ಟಾಗಿ ಬೆಂದಿದೆ, ಅಂದರೆ ಕುಕ್ಕಾಗಿದೆ. ನೋಡಿ ಈ ರೀತಿ ಸಿಪ್ಪೆ ಸಮೇತ ಹಾಕೋದ್ರಿಂದ ಈ ರೀತಿ ಕೈಗೆ ಹಾಗೂ ಊಟ ಮಾಡುವಾಗ ಬಾಯಿಗೆ ಸಿಗುವಂತೆ ಇರುತ್ತದೆ. ನಂತರ ಒಂದು ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸಿದ್ದೇನೆ. ನಂತರ ಆ ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ. ಹುಣಸೆ ಹಣ್ಣಿನ ಜ್ಯೂಸ್ ಅಥವಾ ಪಲ್ಪ್ ಅಂತ ಏನು ಹೇಳ್ತೀರ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೀವು ಹುಣಸೆ ರಸ ಬೇಡ ಅಂದಲ್ಲಿ ಸ್ಕಿಪ್ ಮಾಡಿ ಟೊಮೊಟೊ ಕೂಡ ಬಳಸ್ಕೋಬಹುದು. ನಂತರ ಒಂದು 5 ಮಿನಿಟ್ಸ್ ಕುಕ್ ಆಗಲಿಕ್ಕೆ ಬಿಡಿ. ನಂತರ ಒಗ್ಗರಣೆ ಮಾಡಲು ನಾನು 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ನಂತರ 2 ಮೆಣಸಿನಕಾಯಿಗಳನ್ನು ಒಣಮೆಣಸಿನಕಾಯಿಗಳನ್ನು ಈ ರೀತಿ ಫ್ರೈ ಮಾಡಿ 1 ಪಿಂಚಷ್ಟು ಹಿಂಗಾಕ್ತಾ ಇದ್ದೇನೆ. ಹಿಂಗಿನ ಒಗ್ಗರಣೆಯನ್ನು ಯಾವುದೇ ಸಾಂಬಾರಿಗಿರ್ಬೋದು, ಉಪ್ಪಿನಕಾಯಿಗಿರ್ಬೋದು ಎಂಡಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂತರ ಸಾಂಬಾರಿಗೆ ಹಾಕಿ ಮಿಕ್ಸ್ ಮಾಡಿ ಹಿಂಗಿನ ಒಗ್ಗರಣೆ ಕೊಟ್ಟ ನಂತರ 1 ಮಿನಿಟ್ಸ್ ಅಷ್ಟೇ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ. ಈಗ ಫ್ರೆಂಡ್ಸ್ ಈಗ ಸಾಂಬಾರು ರೆಡಿಯಾಗಿದೆ, ಪರಂಗಿಕಾಯಿ ಸಾಂಬಾರು ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಬಿಸಿ ಬಿಸಿ ಅನ್ನದೊಂದಿಗೆ ತಿಳಿಸಾರೊಂದಿಗೆ ಅಂದರೆ ಬಿಸಿ ಬಿಸಿ ಅನ್ನದೊಂದಿಗೆ ತಿಳಿಸಾರು ಅಂದರೆ ಪರಂಗಿಕಾಯಿಯ ಸಾರು ಟೇಸ್ಟ್ ರವಿಟ್ಟು ಸರ್ವ್ ದೇವಸ್ಥಾನಗಳಲ್ಲಿ ನಾವು ಊಟ ಮಾಡ್ತೀವಲ್ಲ ಆ ರೀತಿಯ ಟೇಸ್ಟ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.